ಒಂದೂವರೆ ಸಾವಿರ ರೂಪಾಯಿ ಸಾಲ ಮಾಡಿದೀಯ, 3,000 ರೂಪಾಯಿ ಸಂಪಾದನೆ ಮಾಡಿದೀಯ, ಇನ್ನು 500 ರೂಪಾಯಿ ಎಲ್ಲಿಂದ ಅಯ್ಯ ಬಂತು? ನಮ್ಮಮ್ಮ ಕೊಟ್ರು ಅಜ್ಜಿ. ಸುಮ್ಮನೆ ಅವನವನು ಈಗ ತಾನೇ ಹೇಳಿದೀಯ 1,00,000 ನಾನು ಸಂಪಾದನೆ ಮಾಡ್ಕೊಟ್ರೇನೆ ನಾ ಮನೆಗೆ ಹೋಗೋದು ಅಂತಂದು ಇವಾಗ ನೋಡಿ ಹಿಂಗಾರು ಹೇಳ್ತಾ ಇದ್ದೆ ಅಮ್ಮ ಕೊಟ್ರು ಅಂತ. ಹ್ಞೂ ಅಜ್ಜಿ, ನಿಜ ಹೇಳ್ತೀನಿ ನಾನು ಅಂತ ಗೊತ್ತಾಗದಿರೋ ಥರ ಹೋಗಿದ್ದೆ. ಬಿಸಿಲಿದೆ, 500 ರುಪೀಸ್ ತಗೋ ಅಂತ ಅಮ್ಮ ಕೊಟ್ಲು. ನಂಗೆ ನಂಬಕ್ಕೆ ಆಗಿಲ್ಲ ನೋಡಿ, ನಂಗೆ ಬೇಕಾಗಿರೋ ಹಾಗೆ ಕರೆಕ್ಟ್ 500 ರೂಪಾಯಿ ಕೊಟ್ಟಿದ್ದಾರೆ ಅಂದಾಗೆ ಆಮೇಲೆ ಮರ್ತು ಬಿಡ್ತೀನಿ ನೋಡಿ, ನಿಮ್ಮ ಹತ್ರ ತುಪ್ಪದ ದೀಪ ಹಚ್ಚಕ್ಕೆ ಸಾಲ ತಗೊಂಡಿದ್ನಲ್ಲ 600 ರೂಪಾಯಿ. ಈ ಸಾಲ ಒಂದು ತೀರಿಸ್ಬಿಟ್ರೆ ಅಜ್ಜಿ ಆಮೇಲೆ ನಾನು 1,00,000 ಅರ್ನ್ ಮಾಡೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು, ಆಮಕ್ ಸೇವ್ ಆಗತ್ತೇನು. ಆದಷ್ಟು ಬೇಗ ನಿಮ್ಮ ಮಗನ್ನ ಸರೆಂಡರ್ ಮಾಡಿಸಿ, ಲೇಟ್ ಆದಷ್ಟು ಈ ವಿಚಾರ ಕಾಂಪ್ಲಿಕೇಟೆಡ್ ಆಗುತ್ತೆ. ಆ SIE ತುಂಬ ಹಾನೆಸ್ಟ್ ಆಫೀಸರು, ಪ್ರತಿ ಇಂಟರ್ನಲ್ ಮೀಟಿಂಗ್ನಲ್ಲೂ ಸುಶಾಂತೆ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳ್ತಾನೆ ಇದ್ದಾರೆ. ಏನೇ ಆಂಟಿಸಿಪೇಟ್ರಿ ಬೇನಿದ್ರೂ ಬಿಡೋದಿಲ್ಲ ಅಂತ ಕೂತಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದ ಡ್ರೈವರು ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅಪ್ರೂವಲ್ ಆದ. ನೀವು ನೋಡಿದ್ರೆ ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿರೋರು ಯಾರು? ಆಕ್ಸಿಡೆಂಟ್ ಮಾಡದೇ ಇದ್ರೂ ನಿಮ್ಮ ಮಗನ ಹೆಸರಲ್ಲಿ ಆಂಟಿಸಿಪೇಟ್ರಿ ಬೇಲ್ ತಗೊಂಡಿದ್ದೀರಾ, ಇದಕ್ಕೇನರ್ಥ? ಪೊಲೀಸ್ನವ್ರನ್ನ ಫೋಲ್ ಮಾಡಿದ್ದೀರಾ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ನೀವು ಕೇಳ್ತಾ ಇರೋದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನೀವು ಅಂದ್ಕೊಂಡಿರೋ ಹಾಗೆ ನಾನು ಅವನನ್ನ ಎಲ್ಲೂ ಬಚ್ಚಿಟ್ಟಿಲ್ಲ. ನಿಜಕ್ಕೂ ನಡೆದಿರೋದು ತೀರಾ ಪರ್ಸ್ನಲ್ ವಿಷಯ, ಅದಕ್ಕೂ ಈ ಆಕ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅವನೀಗ ಹೊರಗಡೆ ಇರೋದೇ ಬೇರೆ ಕಾರಣ. ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಸಾದ್, ನೀವು ನನಗೆ ತುಂಬ ವರ್ಷಗಳ ಫ್ರೆಂಡ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಮಗ ತುಂಬ ಒಳ್ಳೆಯವನು, ಆದರೆ ಅವನಿಗೆ ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ, ಬಿಸ್ನೆಸ್ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ದ. ಅವನಿಗೆ ಜವಾಬ್ದಾರಿ ಬರಲಿ ಅಂತೇಳಿ ಆಚೆ ಕಳಿಸ್ದೆ. ಹಾಗೆ 1,00,000 ರೂಪಾಯಿ ದುಡ್ಕೊಂಡು ಬಂದ್ರೇ ಮನೆ ಒಳಗೆ ಸೇರಿಸೋದು ಅಂತಲೂ ಹೇಳಿದೆ. ಪ್ರಸಾದ್, ನೀವು ನಂಬೋದಿಲ್ಲ ಆದರೂ ಹೇಳ್ತೀನಿ, ಖಂಡಿತವಾಗಿಯೂ ಅವನು ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ಗೆ ಓನರ್ ನೀವು, ಇರೋ ಒಬ್ಬ ಮಗನ್ನ ಜವಾಬ್ದಾರಿ ಬರಲಿ ಅಂತ ನಿಮಗೆ ಗೊತ್ತಿಲ್ಲದಲ್ಲೇ ಇರೋ ಜಾಗದಲ್ಲಿ ಅವನನ್ನು ಬಿಟ್ಟಿದ್ದೀರಾ, ಅವನು ಎಲ್ಲಿದ್ದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ಹೌದು, ಇದನ್ನ ನಾವು ನಂಬೇಕಾದ್ರೆ ಮೇದ್ರ ನನ್ನ ಸರ್ವಿಸ್ನಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಕತೆಗಳನ್ನು ಕೇಳಿದ್ದೀನಿ. ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ಬೋದು, ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲದನ್ನು ನೋಡಿದ್ದೀನಿ. ಆದರೆ ಇಂಥ ಕತೆ ಕೇಳಿರಲಿಲ್ಲ ಧರ್ಮೇಂದ್ರ. ರೇ, ಇದು ಕತೆ ಅಲ್ಲ, ನಿಜಕ್ಕೂ ನಡೆದಿರೋದು. ಬೇಕಾದರೆ ಮನೆಯವ್ರನ್ನೆಲ್ಲರೂ ಕರೆದು ಸಪ್ರೇಟಾಗಿ ಪ್ರಶ್ನೆ ಮಾಡಿ. ಅದರ ಅವಶ್ಯಕತೆ ನನಗಿಲ್ಲ, ಇರೋ ವಿಚಾರ ಹೇಳಿದ್ದೀನಿ. ಸಮಾಜದಲ್ಲಿ ನೀವು ಒಳ್ಳೆಯ ಸ್ಥಾನಮಾನ ಹೊಂದಿರೋರು, ಜೊತೆಗೆ ನನ್ನ ಸ್ನೇಹಿತರು ಅನ್ನೋ ವಿಚಾರಕ್ಕೋಸ್ಕರ ನಿಮಗೆ ವಿಷಯ ತಿಳಿಸ್ತೆ. ನಿಮ್ಮ ಮಗ ಕಾರವಾರದಲ್ಲಿರೋ ವಿಚಾರನೂ ನಮಗೆ ಗೊತ್ತು. ಅವನನ್ನ ನಾವಾಗ ನಾವೇ ಹೋಗಿ ಅರೆಸ್ಟ್ ಮಾಡಿದ್ರೆ ನೀವು ಶಿಕ್ಷೆಯಿಂದ ಕಾಪಾಡೋದಕ್ಕೂ ಆಗೋದಿಲ್ಲ. ಆಗಲೇ ಹೇಳಿದಾಗೆ ನೀವಾಗ ನೀವೇ ಸರೆಂಡರ್ ಮಾಡಿಸಿದ್ರೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸುತ್ತೆ. ಇಲ್ಲಾಂದರೆ ಕಾನೂನು ಪ್ರಕಾರ ನಮ್ಮ ಕ್ರಮ ನಾವು ಕೈಗೊಳ್ಬೇಕಾಗುತ್ತೆ. ಇಷ್ಟರ ಮೇಲೆ ನಿಮ್ಮಿಷ್ಟ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಧರ್ಮೇಂದ್ರ.
ನಾವಿಲ್ಲಿ ಬರೀ ಆರ ಬದಲಾಯಿಸ್ತೀವಿ, ತಾಳಿ ಕಟ್ತೀವಿ ಅಷ್ಟೇ. ಆಯ್ತು ಬಿಡಪ್ಪ, ನೀನ್ ಹೇಳಿದೇ ಸರಿ. ಸುಮ್ಮನೆ ಕಾಗಲ್ವ ನಿಂಗೆ? ಚಾಚೆ ಹಂಗೇನು ಅಲ್ಲಪ್ಪ, ನೀವೆಲ್ಲ ನಮ್ಮವರೇ, ನಿಮ್ ಮಗಳದ ಎಂಗೇಜ್ಮೆಂಟ್ ಅಂತ ಅನ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟು, ನೀವೆಲ್ಲ ಕೆಲಸ ಮಾಡ್ಕೊಡ್ಬೇಕು, ಏನಾದ್ರೂ ತಪ್ಪಿದ್ರೆ ಹೇಳ್ಬೇಕು, ಸರಿನಾ? ಪುರಾಯ್ತ್ರೆ, ಅವ್ವ ಈ ಕಡೆ ಇಡಿ, ಅಣ್ಣು ಅಂಪ್ಲಿ ಇಲ್ಲಿಟ್ಕೊಳ್ಳಿ. ನಿಂದೇ ಫಂಕ್ಷನು, ಏನಾದರೂ ತಪ್ಪಿದ್ರೆ ಹೇಳಿ ಅಂತಾನೆ. ಏನಾದರೂ ಹೇಳೋಕ್ಕೋದ್ರೆ ಹೇಳಿದ ಮಾತೇ ಕೇಳಲ್ಲ ಅವನು. ಏ, ಅವನ ಬಗ್ಗೆ ಗೊತ್ತು ನಿನಗೆ, ಆದರೂ ಮಾತಾಡ್ಸ. ನಿಂದೇ ತಪ್ಪು ಶಂಕರಣ್ಣ. ಏನ್ ಸಿರಿ, ಅಕ್ಕನ ಮದ್ವೆ ಆಗ್ತಿದ್ದಂಗೆ ಮುಂದಿನ ಚಾನ್ಸ್ ನಿಂದೇನಾ? ಹೇ ಇಲ್ಲ ಲತಕ್ಕ, ನಾನಿನ್ನು ಓದ್ಬೇಕು, ಕೆಲ್ಸ ತಗೋಬೇಕು, ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಅಪ್ಪ ಹೇಳ್ತಿದ್ರು. ಓ ಹೌದಾ? ನೀವೇನ್ ಲತಕ್ಕ ಅವಳಿಗೆ ಹಂಗ್ ಕೇಳ್ತಾ ಇದ್ದೀರಾ? ಅವಳು ಸೇಲೆ ಮಾಡೋದ್ ನೋಡಿದ್ರೆ ಗೊತ್ತಾಗೋದಿಲ್ವಾ, ಆರಾಧನಗಿಂತ ಮುಂಚೆ ಅವಳೇ ರೆಡಿಯಾಗಿ ನಿಂತಿದ್ದಾಳೆ ಅಂತ. ಅಲ್ಲ ಸವಿತಕ್ಕ, ಆರಾಧ ನನ್ಗೆ ಕೆಲ್ಸಕ್ಕೂ ಹೋಗಕ್ ಬಿಡದೆ ಮದ್ವೆ ಮಾಡ್ತಿದ್ದಾನೆ ಮಹೇಶ್ ಅಣ್ಣ. ಇವಳಗ್ ನೋಡಿದ್ರೆ ದೊಡ್ಡ ಆಫೀಸರ್ ಆಗ್ಬೇಕು ಅಂತಿದ್ದಾನೆ, ಇದು ಎಂತ ನ್ಯಾಯ? ಲತಕ ಹೇಳಿಕ್ ಹೋದ್ರೆ ತುಂಬಾ ಇದೆ, ಬನ್ನಿ ನಾವು ಆರಾಧ ನನ್ ರೆಡಿ ಮಾಡುವ. ಸರಿ ಸರಿ ಬಾ. ಸ್ವಲ್ಪ ಹಾಕೊಳ್ಳಿ. ಅದು ಕಿವಿ ಒಲೆ ತಗೋ. ರೇತಕ್ಕ ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ, ಸೀರೆ ಹಾಕೋ ಸ್ವಲ್ಪ ಸಿಂಪಲ್ ಆಯ್ತಲ್ವಾ? ನನ್ನ ಹತ್ರ ಇದೇ ತರ ಸೀರೆಗಳಿರೋದು, ಇಲ್ಲಾಂದ್ರೆ ನಾನೇ ಕೊಡ್ತಾ ಇದ್ದೆ. ಇರೋದ್ರಲ್ಲೇ ಚೆನ್ನಾಗಿರೋ ಸೀರೆ ಉಡ್ಸಿದೀನಿ ಲತ. ಏನಮ್ಮ ರೇವತಿ, ಮಗು ಜೀವನ ಹಾಳು ಮಾಡ್ಬೇಡ ಕಣೆ, ಆ ಹುಡುಗನ ಅವತಾರ ನಾನು ನೋಡಿದ್ದೀನಿ. ಅಂಥ ಹುಡುಗನಿಗೆ ಬಂಗಾರದಂತ ಈ ಹುಡುಗಿನ ಕೊಟ್ಟು ಪಾಪ ಇವಳು ಜೀವನನೂ ಹಾಳು ಮಾಡ್ಬೇಡ ಕಣೆ. ನನ್ನ ಕೈಲಿ ಏನಿದೆ ಅಜ್ಜಿ, ನನ್ನ ಮಾತು ಎಲ್ಲಿ ನಡೆಯುತ್ತೆ ಹೇಳಿ? ನೀನು ಸ್ವಲ್ಪ ಗಟ್ಟಿಯಾಗಬೇಕು ರೇವತಕ್ಕ, ಹೀಗೆ ಆದರೆ ಆಗ್ತದಾ? ನೀನು ಸ್ವಲ್ಪ ಗಂಟಲು ತೆಗೆದು ಗಟ್ಟಿಯಾಗಿ ಮಾತಾಡಿದರೆ ಗಂಡಸರು ಕೇಳ್ತಾರೆ, ಒಂದು ಸರಿ ಕೇಳಿಲ್ಲ ಅಂದರೆ ದಿನ ಹೇಳಬೇಕು, ಆಗ ದಾರಿಗೆ ಬರ್ತಾರೆ. ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ, ನಾನೇನೇ ಹೇಳಿದ್ರು ಕೇಳೋ ಮನುಷ್ಯ ಅವರಲ್ಲ. ಈ ಆರಾಧನೆ ಏನು ಕಮ್ಮಿ ಇಲ್ಲ, ಈ ಕಡೆ ಇವಳು ನನ್ನ ಮಾತು ಕೇಳಲ್ಲ, ಆ ಕಡೆ ಅವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಇಬ್ಬರ ಮಧ್ಯೆ ನಾನು ಒದ್ದಾಡ್ತಾ ಇದ್ದೀನಿ, ನಾನು ಮಾಡೋ ಪ್ರಯತ್ನ ಎಲ್ಲ ಇವ್ರ ಗಾರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆನೇ ಮಾಡಿದ್ದೀನಿ. ಆದರೂ ಸವಿತಾ ಹೇಳ್ತಿರೋದು ಸರಿಯಾಗಿದೆ ರೇವತ್ಯಕ್ಕ, ನೀನೇನು ಮಾತಾಡಲ್ಲ, ಅದಕ್ಕೆ ನಿನ್ನ ಗಂಡ ಇನ್ನೂ ಹಾರಾಡ್ತಿದ್ದಾನೆ. ಮನೇಲಿ ಹೆಂಗಸರು ಕಿರಿಕಿರಿ ಅಂತ ಶುರು ಮಾಡಿದ್ರೆ ಯಾವ ಗಂಡಸು ಕೇಳಲ್ಲ ಹೇಳು? ಎರಡು ದಿನ ಹಾರಾಡ್ತಾರೆ, ಆಮೇಲೆ ಹಾಳಾಗಿ ಹೋಗ್ಲಿ ಅಂತ ಹೆಂಡತಿ ಮಾತು ಕೇಳಕ್ಕೆ ಶುರು ಮಾಡ್ತಾರೆ. ನೀನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಗಿರೋದು. ಇಲ್ಲ ಲತಾ, ಎಲ್ಲರ ಮನೆ ಕಥೆನೇ ಬೇರೆ, ನನ್ನ ಮನೆ ಕಥೆನೇ ಬೇರೆ. ಒಳ್ಳೆ ಮನಸ್ಸಿನ ಹುಡುಗಿ ಇವಳು, ಚಿಲ್ಕುಳ್ಳಿ ಥರ ಓಡಾಡಿಕೊಂಡು ಮಾತಾಡಿಕೊಂಡು ಇದ್ದವಳು. ಅಂಥವ್ಳು ರೆಕ್ಕೆನ ಕತ್ತು ಸುಟ್ಟು ನೋಡಿದರೆ ದೇವರು ಒಳ್ಳೇದು ಮಾಡ್ತಾನ. ಒಳ್ಳೆ ಮನಸ್ಸಿರೋರನ್ನ ಯಾವತ್ತೂ ದೇವರು ಕೈ ಬಿಡಲ್ಲ ಮಗಳೇ. ಬೇಜಾರು ಮಾಡ್ಕೋಬೇಡ, ದೇವರು ಖಂಡಿತ ದಾರಿ ತೋರಿಸ್ತಾನೆ. ಯಾ ದೇವರು ನನ್ನ ಪಾಲಿಗಿಲ್ಲ ಅಜ್ಜಿ, ನನ್ನ ನಿಜವಾಗ್ಲೂ ಅನಿಷ್ಟಾನೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ ಆರಾಧನ? ಈ ಅದೃಷ್ಟ ಅನಿಷ್ಟ ಅನ್ನೋದೆಲ್ಲ ಕೆಂಪಮ್ಮನವರೇ, ಸ್ವಲ್ಪ ನಿಧಾನ. ನಿಧಾನಕ್ಕೆ ಮನೆ ಮುರಿರಿ, ಬರೀ ಇಂಥ ಕೆಲಸನೇ ಮಾಡ್ತಿರಲ್ಲ. ಹಿರಿಯಕರು, ವಯಸ್ಸಾಗಿದೆ, ಒಂದು ಸ್ವಲ್ಪನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ವಾ?
ಯಾಕೆ ಹಾಗೆಲ್ಲ ಮಾತಾಡ್ತೀಯ ಆರಾಧನ? ಈ ಅದೃಷ್ಟ ಅನಿಷ್ಟ ಅನ್ನೋದೆಲ್ಲ ಕೆಂಪಮ್ಮನವ್ರೆ ಸ್ವಲ್ಪ ನಿಧಾನ. ನಿಧಾನಕ್ಕೆ ಮನೆ ಮುರಿರಿ. ಬರೀ ಇಂಥ ಕೆಲಸನೇ ಮಾಡ್ತಿರಲ್ಲ ಹಿರಿಯಕರು, ವಯಸ್ಸಾಗಿದೆ, ಒಂದು ಸ್ವಲ್ಪನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ವಾ? ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಅಂತೂ ಸಿಗಲ್ಲ, ಆದರೆ ಲೈಫಲ್ಲಿ ಏನೇನೋ ಆಗೋಯ್ತು, ಇದು ಒಂದಾಗಿ ಬಿಡ್ಲಿ. ನಂದೇನೇ ಪಾಪ ಕರ್ಮ ಇದ್ರು ಅದು ಈ ಮದುವೆ ಆಗೋದ್ರೊಳಗಡೆ ತೀರೋಗ್ಬಿಡ್ಲಿ. ಕನಿಷ್ಠ ಅದರಿಂದಾದ್ರೂ ನೋಡ್ದ. ಅವತ್ತು ಹೇಳಕ್ ಮೊದಲೇ ಕಾಲಿಗೆ ಬಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಇವತ್ತು ಕಾಲಿಗೆ ಬಿದ್ದಿದೀಯ, ಆದರೆ ಆಶೀರ್ವಾದನೇ ಸಿಗಲ್ಲ. ನೀನು ಈ ಮನೆಯಿಂದ ತೊಲಗಿದ್ರೆ ಸಾಕು. ಮೂರ್ತಿ ಅಂಕಲ್, ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾರೆ ಹೇಳಿ ಅಂಕಲ್. ನೀನ್ ಬರಲ್ವ ಟೀ ಕುಡಿಯೋಕೆ? ವಾಟ್ ಅಲ್ಲ, ಕಾರ್ ಅಷ್ಟು ದೂರದಲ್ಲಿ ನಿಲ್ಸ್ಕೊಂಡಿದ್ಯಲ್ಲ, ಇಲ್ಲಿ ಟೀ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀನು ಮಾಮೂಲಿ ಹೋಟ್ಲಲ್ಲೆಲ್ಲ ಕುಡಿಯಲ್ಲ, ಆದ್ರೆ ಇಲ್ಲಿ ರುಚಿಯಾಗಿರತ್ತಪ್ಪ, ಆರ್ಡರ್ ಮಾಡ್ತೀನಿ ಬಾ. ಅಂದ್ರೆ ನಾನು ಬರೋದನ್ನ ಮೂರ್ತಿ ಅಂಕಲ್ ನೋಡಿದ್ದಾರೆ ಅಂತಾಯ್ತು. ಯಾವಾಗ ನೋಡಿದ್ರು? ಮನೆಯಿಂದಲೇನಾ? ನೋ ನೋ, ಅಥವಾ ಕೂತಿರುವಾಗ ನೋಡಿದ್ರ? ಬೇಕು ಅಂತಲೇ ಟೀ ಸ್ಟಾಲ್ಗೆ ಬಂದ್ರ? ಎನಿವೆ, ಮ್ಯಾನೇಜ್ ಇಟ್ ಅಮ್ಲಾ, ಜಸ್ಟ್ ಮ್ಯಾನೇಜ್ ಇಟ್. ಬಾ ಅಮ್ಲ, ಟೀ ಹೇಳ, ರುಚಿಯಾಗಿರುತ್ತೆ. ಆದರೆ ಅದು ಈ ಕಡೆನೇ ಪಾಸ್ ಆಗ್ತಿದ್ದೆ, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು. ನಾನು ಬಂದಿದ್ದು ನೀವು ಆಗಲೇ ನೋಡಿದ್ರ? ವೇಷ ಹಾಕಿದವರು ನಾಟಕ ಮುಗಿದ ಮೇಲೆ ಅದೇ ನಾಟಕ ಡೈಲಾಗ್ ಹೇಳಬಾರ್ದು. ನಾಟಕ ಮುಗಿದ ಮೇಲೂ ಅದೇ ಮಾತುಗಳನ್ನು ಆಡ್ತಾ ಇದ್ರೆ ಜೀವನನೇ ನಾಟಕ ಆಗೋಗುತ್ತೆ. ನೀನ್ ಯಾಕೆ ಇಲ್ಲಿದ್ಯಾ ಅಂತ ನನಗ್ ಗೊತ್ತು, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಇಷ್ಟೊತ್ತಿಗೆ ನಿನಗೂ ಗೊತ್ತಾಗಿರುತ್ತೆ. ಸೊ ವಿಷಯಕ್ಕೆ ಬರೋಣ. ಸುಶಾಂತ್ ಕಾರವಾರದಲ್ಲಿ ನಿದ್ದಾನೆ ಅಂತ ಪೊಲೀಸ್ ಅವರಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು? ನೀನಾ? ಏನ್ ಅಂಕಲ್, ಇದು ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ? ಸುಶಾಂತ್ ಕಾರವಾರಲ್ಲಿದ್ದಾನಂತೆ ನನಗೆ ಹೇಗೆ ಗೊತ್ತು? ನೀವೇನು ನನಗೆ ಹೇಳ್ತೀರಾ? ಮತ್ತೆ ಅವನು ಕಾರವಾರದಲ್ಲೇ ಇದ್ದಾನೆ ಅಂತ ಅಷ್ಟು ಖಚಿತವಾಗಿ ಪೊಲೀಸರು ಹೇಗೆ ಹೇಳಿದ್ರು? ನನಗೇನು ಗೊತ್ತಂಕಲ್, ಪೊಲೀಸ್ ಅವ್ರಿಗೆ ಸುಶಾಂತ್ ಕಾರವಾರದಲ್ಲಿದ್ದಾನೆ ಅಂತ ಗೊತ್ತಾಗಿರ್ಬೇಕು. ಹೇಗೆ ಗೊತ್ತಾಗುತ್ತೆ ಅಮ್ಲ? ಕಾರವಾರ ಅಂತ ಪೊಲೀಸರಿಗೆ ಯಾರಾದರೂ ಹೇಳಿರ್ಲೇಬೇಕಲ್ಲ. ಯಾರು ಹೇಳಿದೆ, ಹೇಗ್ ಗೊತ್ತಾಗತ್ತೆ? ನಾನ್ ಹೇಗ್ ಇನ್ಫಾರ್ಮ್ ಮಾಡ್ಲಿ? ನನಗ್ ವಿಷಯನೇ ಗೊತ್ತಿಲ್ಲ, ಎಲ್ಲ ಏನೇ ನಡೆದ್ರು ನಾನೇ ಕಾರಣನ? ಅಷ್ಟೊಂದು ಗಾಬರಿ ಆಗ್ಬೇಡ. ಈ ಸರತಿ ಪೊಲೀಸ್ ಅವ್ರಿಗೆ ಸುಶಾಂತ ಎಲ್ಲಿದ್ದಾನೆ ಅಂತ ನೀನ್ ಹೇಳಿಲ್ಲ ಅಂತ ನನಗ್ ಗೊತ್ತು. ಯಾಕೆ ಅಂದ್ರೆ ಸುಶಾಂತ ಕಾರವಾರದಲ್ಲಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ದೆ ನಾನು. ವಾಟ್, ನೀವ್ ಇನ್ಫಾರ್ಮ್ ಮಾಡಿದ್ರಾ?
ಸುಶಾಂತ್ ಕಾರವಾರದಲ್ಲಿದ್ದಾನೆ ಅಂತ ಪೊಲೀಸರಿಗೆ ಚುಚ್ಚಿಕೊಟ್ಟಿದ್ದೆ ನಾನು. ಆದರೆ ಮಜಾ ಏನು ಗೊತ್ತಾ, ಸುಶಾಂತ್ ಕಾರವಾರದಲ್ಲಿ ಇಲ್ಲ. ಸದ್ಯ ಆ ದೇವ್ರೆ ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡಿರ್ಬೇಕು. ಅಂತೂ ಯಾರೋ ಒಬ್ರು ಎಂಗೇಜ್ಮೆಂಟ್ ನಿಲ್ಸಿದಿರಲ್ಲ, ಅಷ್ಟೇ ಸಾಕು. ಹೇಳದ್ ಕೇಳಿಸ್ತಿಲ್ವಾ, ನನ್ನ ದುಡ್ಡು ನನ್ನ ಕೈ ಸೇರದೆ ಇದ್ರೆ ಈ ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ. ನಿನಗೆ ಮರ್ಯಾದೆ ಕೊಟ್ರೆ ನನ್ನನ್ನೇ ಹೊಡಿಯೋಕ್ ಬರ್ತೀಯ? ನಿನ್ನಂತವನ್ಗೆ ಇದೇ ಸರಿ. ಎಲ್ಲಿ ಹುಡುಗಿ, ದುಡ್ಡು ಕೊಡೋದಕ್ಕೆ ಹೇಳು. ಅಲ್ಲ ಸೆಟು, ಒಂದು ಅಪಾಯಿಂಟ್ಮೆಂಟ್ ಇಲ್ಲ, ಏನೂ ಇಲ್ಲ, ಇದ್ದಕ್ಕಿದ್ದಂಗೆ ಬಂದು ದುಡ್ಡು ಕೊಡು ಅಂದರೆ ನಾನು ಎಲ್ಲಿಂದ ಕೊಡಲಿ? ಒಳಗಡೆ ತಿಜೋರಿಲಿ ಇಟ್ಟಿದ್ದೀನಿ ಇದೆಯಲ್ಲ, ಅಲ್ಲಿಂದ ತಗೊಂಡು ಬಂದು ಕೊಡು. ಏಯ್, ನಿನ್ನ ಮುಖಕ್ಕೆ ತಿಜೋರಿ ಬೇರೆ ಕೇಳು, ಹೋಗೋ ದುಡ್ಡು ತಗೊಂಬಾ. ಹೇಗೋ ಇವತ್ತು ನಿನ್ನ ಮಗಳ ಎಂಗೇಜ್ಮೆಂಟು ಅಂತ ಸರಿಯಾದ ಟೈಮ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಸಿಕ್ಕಾಕೊಂಡಿದ್ಯಾ ನನ್ನ ಮಗನೆ? ಹೋಗಿ ನಿನ್ನ ಮಗಳ ಕರಿ. ಏನೇ ಅದು ಗಲಾಟೆ, ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡ್ತೀನಿ ಅಂತ ಕೂಕೋತಾ ಇದ್ದಾರೆ ಯಾಕಂತೆ? ಆ ಸಾಲ ಕೊಟ್ಟಿದ್ದ ಸೇಟು ಹಣ ವಾಪಸ್ ಕೇಳಿದ್ದಕ್ಕೆ ಮಹೇಶಣ್ಣ ಹೊಡೆದ್ರಲ್ಲ, ಪೊಲೀಸ್ ಅವರು ಮಹೇಶಣ್ಣನ ಕರ್ಕೊಂಡು ಹೋಗಿದ್ರಲ್ಲ, ಆರಾಧನ ಏನೋ ಮಾಡಿ ಕರ್ಕೊಂಡು ಬಂದಿದ್ದಾಳೆ. ಇವಾಗ ಆ ಸೇಟು ದುಡ್ಡು ಕೊಡು ಅಂತ ಬಂದು ನಿಂತಿದ್ದಾನೆ. ಒಂದು ನಿಮಿಷ. ನಂಗೆ ಗೊತ್ತಿತ್ತು ಕಣ್ಣ, ನೀನು ನನ್ನ ಮುಂದೆನೇ ಬಂದು ನಿಂತ್ಕೊಳ್ಳೋದು ಅಂತ ನನ್ನ ಸಂದಾಗ ಗೊತ್ತಿತ್ತು. ಅದಕ್ಕೆ ಜಗಳ ಕಿವಿಗೆ ಬಿದ್ರೂ ನಾವು ಹೊರಗೆ ಬರದೆ ಹಂಗೆ ನಿಂತ್ಕೊಂಡಿದ್ದು. ಹಂಗಲ್ಲಕ್ಕ, ಸ್ವಲ್ಪ ಮ್ಯಾನೇಜ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗೋಯ್ತು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಂದರೆಗಳು ಒಂದ ಎರಡ ನೋಡಕ್ಕ, ಈ ಫಂಕ್ಷನ್ ನಡೀತಾ ಇದೆ, ಕರೆಕ್ಟ್ ಟೈಮ್ ನೋಡ್ಕೊಂಡು ಈಗಲೇ ಬಂದಿದ್ದಾನೆ. ಆ ಸೇಟು ಭಾಳ ಅಂಟು ಗಿರಾಕಿ ಅಕ್ಕ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಮಹೇಶ, ನನ್ನ ತವ ದುಡ್ಡಿಲ್ಲ, ನಾನು ಎಲ್ಲ ದುಡ್ಡು ಬ್ಯಾಂಕ್ನಾಗ ಮಡ್ಗಿವಿನಿ. ನೀನೇ ಏನಾದರೂ ಮಾಡಿ ಅವನ್ನ ಸಾಗಾಕು, ಪದೇ ಪದೇ ನನ್ನ ತವ ದುಡ್ಡಿಗೆ ಗಂಟು ಬಿಡಬೇಡ. ಅಕ್ಕ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಕೂತಿದ್ದಾನೆ, ಏನು ಮಾಡೋದು? ಎಂಗೇಜ್ಮೆಂಟು ಮುಂದೆ ತಿಂಗಳು ಇಟ್ಕೊಬಿಡೋಣಕ್ಕ. ಅಮ್ಮ, ನಾನು ಆರಾಧನ ಅವ್ರಿಗೆ ಮಾಲೆ ಹಾಕ್ಬಿಟ್ಟಿದ್ದೀನಿ, ಅವರು ನನಗೆ ಮಾಲೆ ಹಾಕ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅದೇನು ಅಂತ ಒಂಚೂರು ಬಗೆಹರಿಸ್ಬಿಡಮ್ಮ. ನಾನು ಕೊಡೋಕ್ಕಿಲ್ಲ ಮಹೇಶ, ಅದೇನು ಅಂತ ನೀನೇ ಮಾತಾಡು ಅಂತ ಹೇಳಿದ್ನಲ್ಲ. ಇಷ್ಟಕ್ಕೂ ಆ ಸೇಟು ಅಂತವ್ರನ್ನ ಗಂಟಾಕೊಂಡಿರೋದು ಯಾಕೆ ನೀನು? ನಂತವನು ಅಸ್ಲು ಬಡ್ಡಿ ಏನು ಇಲ್ದಿರ ಸಾಲ ತಗತ್ತೀಯ, ಇಷ್ಟ ಮೇಲೂ ಆ ಸೇಟು ತವ ಯಾಕೆ ಸಾಲ ಮಾಡಿರೋದು ಅಂತೀನಿ. ಹೌದು, ಏನ್ ಮಾಡ್ತೀಯ ಆಟೋನ್ ದುಡ್ಡು ತಗೊಂಡು, ಯಾಕೆ ಹೇಳಿಲ್ಲ ಮೊದಲೇ ಇದೆಲ್ಲ? ಇವಾಗ ಲೆಕ್ಕಾಚಾರ ಎಲ್ಲ ಬೇಕಾಕ, ಆ ಸೇಟು ನನ್ನ ಮಾತೇ ಕೇಳಲ್ಲ, ಎಂಗೇಜ್ಮೆಂಟ್ ನಡೆಯೋಕ್ಕೂ ಬಿಡಲ್ಲ. ಅಕ್ಕ, ಎಂಗೇಜ್ಮೆಂಟ್ ಆದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದು ನೀವಾಗೆ ಕೊಟ್ಬಿಡು. ನನಗೆ ಎಂಗೇಜ್ಮೆಂಟ್ ಮಾಡ್ತಿರೋದು ಇವ್ರಿಗೆ ದುಡ್ಡು ಸಿಗುತ್ತೆ ಅಂತಾನ? ಗೊತ್ತಿಲ್ಲ ಅಂದ್ರೆ ಬಿಟ್ಟಾಕಿ, ಮಹೇಶ್ ಸರ್ ಹೇಳಿದ್ರು ಅಂತ ಎಂಗೇಜ್ಮೆಂಟ್ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ರಿ, ಅವಾಗ ನೆನಪಾಯ್ತಾ ನಿಮ್ಗೆ? ಇಲ್ಲ ತಾನೆ. ಅರೆ,
ನನಗೇನು ಗೊತ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮನ್ನ ನೆನಪು ಮಾಡ್ಕೊಳ್ಳಿ? ನೀವು ಹೇಳಿಲ್ವಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನು ಹೆಲ್ಪ್ ಮಾಡ್ಕೊಂಡಿದ್ದೆ. ನೀವು ಹೇಳಿದಿದ್ರೆ ನಾನು ಎಂಗೇಜ್ಮೆಂಟ್ ನಿಲ್ಲಿಸ್ತಿದ್ದೆ. ರೀ, ನೀವೇನ್ರಿ ನಿಲ್ಲಿಸೋದು? ಹೌದ್ರಿ, ನಾನು ನಿಲ್ಲಿಸ್ತಿದ್ದೆ. ನೀವು ನನಗೆ ಹೇಳಬೇಕಾಗಿತ್ತು. ನಾನು ಯಾಕೆ ಹೇಳಬೇಕಾಗಿತ್ತು? ಯಾಕೆ ಹೇಳಬೇಕಾಗಿತ್ತು? ನೀವು ಯಾರು ಅಂತ ನಿಮ್ಮ ಹತ್ರ ಬಂದು ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಹೇಳಬೇಕಾಗಿತ್ತು. ಹೌದಾ? ಅಂದ್ರೆ ನಾನು ನಿಮ್ಗೆ ಯಾರು ಅಲ್ವಾ? ಯಾರು ನೀವು? ನನಗೆ ಎಂಗೇಜ್ಮೆಂಟ್ ಇಷ್ಟನೋ ಇಲ್ವೋ ಅಂತ ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ನೀವ್ ಯಾರು? ನಾನು ಯಾರು ಅಲ್ವಾ? ಅಲ್ಲ. ನನ್ ಮುಖ ನೋಡ್ಕೊಂಡು ನಿಮಗ್ ನನ್ ಬಗ್ಗೆ ಗೊತ್ತಾಗಲ್ಲ ಅಂತ ಕಡ್ಡಿ ಮುರ್ದಾಗ ಹೇಳ್ತಿರಲ್ಲ, ನಿಮಗ್ ನಾನು ಯಾರು ಅಲ್ವಾ? ಡೋಂಟ್ ಚೇಂಜ್ ದ ಗೋಲ್ ಪೋಸ್ಟ್. ಮುಖ ನೋಡ್ಕೊಂಡು ಏನೇನೋ ತಿಳ್ಕೊಳಕ್ ಆಗಲ್ಲ. ನೀವ್ ಹೇಳ್ಬೇಕಾಗಿತ್ತು ಆದ್ರೆ ಹೇಳಲಿಲ್ಲ, ಯಾಕಂದ್ರೆ ನಾನ್ ನಿಮ್ಗೆ ಏನೇನು ಅಲ್ಲ ಅಷ್ಟೇ ತಾನೆ? ಹೌದು, ಎಲ್ಲ ಗೊತ್ತಿದ್ದು ವಾದ ಮಾಡೋರು ನನ್ಗೇನು ಅಲ್ಲ. ನೀವ್ ಯಾರ್ರಿ? ಹೋಗ್ರಿ. ಸರಿ, ಬಿಟ್ಟಾಕಿ ಮದುವೆ ಆಗಿ ಖುಷಿಯಾಗಿರಿ. ಕಂಗ್ರಾಚುಲೇಷನ್ಸ್ ಅಗೇನ್, ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಆಗಿ 10 ಮಕ್ಳು ಎತ್ತು, 100 ಮೊಮ್ಮಕ್ಳ ಜೊತೆ ಖುಷಿಯಾಗಿರಿ. ಅದನ್ನೇ ಬಂದಾಗ ಹೇಳಿದ್ದು, ನಿಮ್ ಮದುವೆ ನಿಲ್ಸಕ್ ನಿಮ್ಗೆ ತಾಕತ್ತಿಲ್ಲ, ಬೇರೆಯವ್ರಿಗೆ ಹೇಳ್ತೀರಾ? ಓ, ಏನ್ ರಾಜಲಕ್ಷ್ಮಿ, ಫುಲ್ ಗರಂ ಆಗಿದ್ದೀಯಾ? ಯಾವ ಕಡೆ ಹೋಗಿದ್ದೆ? ಏನ್ ಕತೆ? ಏನಿಲ್ಲ ಮಹೇಶ್ ಸರ್, ಜನರಿಗೆ ಕೊಬ್ಬು. ಹೆಲ್ಪ್ ಮಾಡಕ್ ರೆಡಿ ಇರ್ತೀವಿ, ತಗೊಳಕ್ ರೆಡಿ ಇಲ್ಲ. ಮೇಲಿಂದ ನೀನ್ ಯಾರು ಅನ್ನೋ ಮಾತು. ಚೇಚೆ, ನಾನು ಆಗಿಲ್ಲ ಅಂದೆ ರಾಜಲಕ್ಷ್ಮಿ. ನನಗಂತೂ ಸಹಾಯ ಮಾಡೋರು ಯಾರು ಸಿಕ್ಕೇ ಇಲ್ಲ, ಸಿಕ್ಕಿದ್ರೆ ನಾನಂತೂ ಬಿಡಲ್ಲ. ಏನು, ಈ ಎಂಗೇಜ್ಮೆಂಟ್ ಎಲ್ಲ ಮುಗೀತು, ಇನ್ನೇನು ಮದುವೆ ತಯಾರಿ ಮಾಡ್ಕೋಬೇಕು. ನನಗೊಂದು ಸಹಾಯ ಬೇಕಾಗಿತ್ತು, ಮಾಡ್ತೀರಾ? ಏನು ಸಹಾಯ ಸರ್? ರಾಜಲಕ್ಷ್ಮಿ, ನಿನ್ನ ಮುಖ ನೋಡಿದರೆ ನಾನೆಲ್ಲೋ ಕಾಸು ಕೇಳ್ತೀನಿ ಅನ್ನೋ ಆಗಿದೆ. ನನಗೇನು ಕಾಸು ಬಿಡಪ್ಪ, ನನ್ನ ಹತ್ರ ಕಾಸಿದೆ. ಅವೆಲ್ಲ ನನಗೆ ಪ್ರಾಬ್ಲಮ್ ಎಲ್ಲ ಈ ಮದುವೆ ಕೆಲಸ ಮಾಡ್ತಾರಲ್ಲ, ಅದೇ ನನ್ನ ಹೆಂಡತಿ ಮಗಳು ಮಾಡ್ತಾ ಇದ್ಲಲ್ಲ, ಆ ಥರ ಬೇಕಾಗಿತ್ತು. ಅದರಲ್ಲೇನಿದೆ, ಬೇಕಾದಷ್ಟು ಜನ ಕಾಂಟ್ಯಾಕ್ಟ್ ತಗೋತಾರೆ, ಹುಡುಕಿದ್ರೆ ಸಿಗ್ತಾರೆ. ನನಗೆ ಈ ಐಪೈ ಇರೋರು ಬೇಡವೇ ಬೇಡ, ಅವ್ರು ಕಾಸು ಕೇಳ್ತಾರೆ, ಕಿತ್ತು ಕಿತ್ತು ಕೊನೆಗೆ ಹಾಕೊಂಡಿರೋ ಬಟನೆ ಕಿತ್ಕೊಂಡ್ಬಿಡ್ತಾರೆ. ನನಗೆ ಇನ್ನೊಬ್ಬಳು ಮಗಳಿದ್ದಾಳಪ್ಪ, ಯಾರಾದರೂ ಚೀಪ್ ಅಂಡ್ ಬೆಸ್ಟ್ ಆಗಿದ್ರೆ ಹೇಳು. ಯಾರೋ ಯಾಕೆ ಸರ್, ಮದುವೆ ತಾನೆ, ನಾನೇ ಮಾಡಿಸ್ತೀನಿ. ನೀವ? ನಿಮ್ಗಿವೆಲ್ಲ ಬರುತ್ತಾ? ನಿಜ ಹೇಳ್ತಾ ಇದ್ದೀರತಾನೆ? ನಾವೆಲ್ಲ ಯಾರು ಸರ್? ಎಂಗೇಜ್ಮೆಂಟ್ ಅಂದ್ರೆ ಎಂಗೇಜ್ಮೆಂಟ್ ಮಾಡಿಸ್ತೀವಿ, ಮದುವೆ ಅಂದ್ರೆ ಮದುವೆ ಮಾಡಿಸ್ತೀವಿ, ಹೆಲ್ಪ್ ಮಾಡಿಕೊಂಡೇ ಇದ್ಬಿಡ್ತೀವಿ. ಬೇರೆಯವ್ರಿಗೆ ಏನಿಸುತ್ತೆ ಅಂತ ತಿಳ್ಕೊಂಡು ನಮಗೇನಾಗಬೇಕಾಗಿದೆ? ನಾವು ಯಾರು, ಯಾರು ಹೇಳಿ? ಅಲ್ಲ, ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ನೀವು ಯಾರು ಅಂತ ನನಗೆ ಮೊದಲಿಂದನೂ ಗೊತ್ತಿಲ್ಲ. ನಿಮ್ಮ ಅಂಕಲ್ ಹೇಳ್ತಿರೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಆ ವಿಷಯ ಬಿಡಿ. ಈಗೇನು ಮದುವೆ ಮಾಡಿಸ್ಕೊಡೋಕ್ಕೆ ಆಗುತ್ತೆ ಅಂತಾನ ಆಗಲ್ಲ ಅಂತಾನ? ಅರೆ, ಮಾಡಿಸ್ಕೊಡ್ತೀನಿ ಸರ್, ಹೇಳಿದ್ನಲ್ಲ. ಹೆಂಗೆ ಮಾಡಬೇಕು ಮದುವೆನ? ನಿಮ್ಮ ಬಜೆಟ್ ಹೇಳಿ, ಅದ್ರ ತಕ್ಕಂಗೆ ಮಾಡಿಸ್ತೀವಿ. ಪರವಾಗಿಲ್ವೇ, ಇದೆಲ್ಲ ನಿಮಗೆ ಬರುತ್ತಾ? ನೀವಾದ್ರೆ ಇನ್ನೂ ಒಳ್ಳೇದೇ, ಗೊತ್ತಿರೋರು. ಡನ್ ಸರ್, ಹಾಗಿದ್ರೆ ಮದುವೆ ಮಾಡಿಸೋ ನಾನು ಅಂತ ಆಯಿತು. ಹೇಳಿ, ನಿಮ್ಮ ಬಜೆಟ್ ಎಷ್ಟು? ಈ ಬಜೆಟ್ಟೇ ಕಷ್ಟ ಕಣಪ್ಪ, ಹೇಗೆ ಡಿಸೈಡ್ ಮಾಡೋದು? ಈಗ ನೀವು ಮದುವೆ ಮಾಡಿಕೊಡಿ, ನನ್ನ ದುಡ್ಡು ಆಮೇಲೆ ಕೊಡ್ತೀನಿ ಅನ್ನೋಕ್ಕೆ ನೀವೇ ಲಾಟ್ರಿ. ನಾನು ಏನು ಭಾರಿ ಶ್ರೀಮಂತ, ಭಾರಿ ಏನು ಬಂತು, ಶ್ರೀಮಂತನೇ ಅಲ್ಲ. ನಿಮ್ಮ ಹತ್ರನೇ ಇಸ್ಕೋತಾ ಇದ್ದೆ, ಈಗ ನಾನೇ ನಿಮಗೆ ದುಡ್ಡು ಕೊಡಬೇಕಂದ್ರೆ ಇಷ್ಟ? ದುಡ್ಡಿಲ್ಲದೆ ಯಾರು ಕೆಲಸ ಮಾಡ್ತಾರೆ ಸರ್? ಅದರಲ್ಲೂ ನಾವು ಯಾರು? ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ.
ಈಗ ರಾಜಲಕ್ಷ್ಮಿ, ಈ ಮದುವೆ ಎಲ್ಲ ನೀವೇ ಮುಂದೆ ನಿಂತು ಮಾಡಿಸ್ಕೊಡಕ್ಕೆ ಎಷ್ಟು ಕೊಡ್ಬೇಕು ಹೇಳಿ? 25,000. ಅಮ್ಮ ಹೇಳ್ತಿದ್ರು ಅಜ್ಜಿ, ಇವಾಗ ನೀವು ಹೇಳಕ್ ಶುರು ಮಾಡಿದ್ರ ಓಡ್ ಹೋಗೋಳೆ ಆಗಿದ್ದಿದ್ರೆ ಯಾವತ್ತ ಓಡೋಗ್ತಿದ್ದೆ. ನಾನೆಲ್ಲಿಗೂ ಹೋಗಲ್ಲ ಅಜ್ಜಿ, ಬರೀ ಮಾತಾಡ್ದೊಂದು ಗೊತ್ತು ನಿನಗೆ. ಯಾರೇ ಹೇಳಿದ್ರು ನನಗೋಸ್ಕರ ಮನೇಲಿ ಇರುವಂತ ಹೊರಟೋಗು ಅಂತ ನಾನೇ ಹೇಳ್ತಾ ಇದ್ದೀನಿ. ಇಲ್ಲೇ ಇದ್ಕೊಂಡು ನನಗೇನು ಉಪಕಾರ ಮಾಡ್ತೀನಿ? ನನಗ್ ಉಪಕಾರ ಮಾಡಕ್ ಹೋಗಿ ನೀನ್ ಯಾಕೆ ನರಕ ಅನ್ಭವಿಸ್ತಿದ್ಯಾ? ನನ್ ಈ ಕಷ್ಟ ಯಾವತ್ತೂ ತಪ್ಪಲ್ಲ, ಯಾಕಂದ್ರೆ ಇದು ನಾನ್ ಮಾಡಿರೋ ತಪ್ಪು. ನನ್ ತಪ್ಪಿಗೆ ನೀನ್ ಯಾಕೆ ಶಿಕ್ಷೆ ಅನ್ಭವಿಸ್ತೀಯಾ? ಬೇಡ ಕಣೆ, ಆರಾಧ್ನ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಎಲ್ಲಾದ್ರೂ ಹೋಗಿ ನಿನ್ ಬದುಕ ಕಟ್ಕೊಳೆ. ಅದನ್ನ ಬಿಟ್ಟು ಆ ಕುಡುಕನ್ನ ಮದ್ವೆ ಆಗಕ್ ಒಪ್ಕೊಂಡಿದೀಯಲ್ಲ, ಯಾವ ಸಾಧನೆ ಮಾಡಕೊಂಡಿದ್ಯಾ? ಇವಳು ಬುದ್ಧಿ ಕಲಿಯಲ್ಲ ಅಜ್ಜಿ, ಇವಳು ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ತಾಯಿ ಮಕ್ಕಳ ಜೀವನಕ್ಕೆ ಒಂದ್ ದಾರಿ ತೋರಿಸ್ತಾಳೆ, ಆದ್ರೆ ಇವಳ ಜೀವನಕ್ಕೆ ನಾನೇ ಮುಳ್ಳಾಗ್ಬಿಟ್ಟಿದ್ದೀನಲ್ಲ ಅಜ್ಜಿ. ಇವಳು ಯಾರ ಮಾತನ್ನ ಕೇಳಲ್ಲ ಅಜ್ಜಿ. ನಡೀರಿ, ನಾವೇ ಇವಳನ್ನ ಇಲ್ಲೇ ಬಿಟ್ಟು ಹೋಗೋಣ. ನೋಡೆ ಆರಾಧ್ನ, ನೀನು ಆ ಮನೆ ಕಾಲಿಡೋ ಹಾಗಿಲ್ಲ. ಅಕಸ್ಮಾತ್ ನೀನ್ ವಾಪಸ್ ಬಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊತೀನಿ ಅಷ್ಟೇ. ಅಮ್ಮ ಬನ್ನಿ ಅಜ್ಜಿ. ಅಮ್ಮ ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ? ನನಗೆ ಅಂತ ಇರೋಳು ನಿನ್ ಒಬ್ಳೆ, ಇಂತ ಟೈಮಲ್ಲಿ ನೀನ್ ರಂಪಾಟ ಮಾಡಿದ್ರೆ ನಿಂತಿರೋ ನೆಲನು ಕುಸ್ತೋಗುತ್ತಷ್ಟೇ. ನಿನಗೇನ್ ಕಾಣಿಸ್ತಾ ಇಲ್ವಾ? ನೀನ್ ನಿಂತಿರೋ ನೆಲ ಆಗ್ಲಿ ಕುಸ್ತು, ಮಣ್ಣಲ್ಲಿ ಮಣ್ಣಾಗಿದೆ, ಎಲ್ಲ ಸರ್ವನಾಶ ಆಗೋಗಿದೆ. ನೀನು ಹೀಗ್ ಹೇಳಿದ್ರೆ ಕೇಳಲ್ಲ. ನೋಡು, ನಾನ್ ಸತ್ರೆ ನಿನಗ್ ಬಿಡುಗಡೆ ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ನೀನ್ ಹಿಂದೆ ಬಾ. ಅಜ್ಜಿ, ಯಾಕಿಷ್ಟೊಂದು ಜನ ನಿಂತಿದ್ದಾರೆ? ಇದು ಗೊತ್ತಾಗ್ತಲ್ಲ.